ನನ್ನಂತ ಹೀನ ಹೆಣ್ಣು ನಿಮ್ ಜೊತೆ ಬದುಕದ್ರೆ ನಿಮ್ ವ್ಯಕ್ತಿತ್ವಕ್ಕೆ ಅದು ಅವಮಾನ. ಯಾಕೆ ಹೀಗೆ ಮಾತಾಡ್ತಿದ್ದೀಯ ಮನುಷ್ಯ? ನಾನೇ ಮಾತಾಡ್ತಿದ್ದೀನ. ಈ ಮಾತ್ ನೀವೇ ತಾನೆ ಹೇಳಿದ್ದು. ಈ ಮಾತ್ ಹೇಳಿದಾನೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿ. ಈ ಮಾತ್ ಕೇಳ್ತಾನೆ ನೀವು ನನ್ನ ನನ್ನ ಮಗನ ರಾತ್ರಿ ಮನೆಯಿಂದ ಆಚೆ ಹಾಕಿದ್ದು. ಅಮ್ಮ ಅವನು ಬುದ್ಧಿಲ್ಲ ದಟ್ಟ ಅಹಂಕಾರಿ. ಹಿಂದೆ ಮುಂದೆ ಯೋಚನೆ ಮಾಡದೆ ಏನೇನೋ ಮಾತಾಡ್ತಾನೆ. ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಮ್ಮ. ಅಕ್ಕ ಜಗಳ ಆಡಿದ್ ಸಾಕು ನಡಿ ಹೋಗೋಣ. ಜಗಳನ ನಾನೆಲ್ಲ ಜಗಳ ಆಡ್ತಾ ಇದ್ದೀನಿ? ರಾತ್ರಿ ರಾತ್ರಿ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಮನೆಯಿಂದ ಹೊರಗೆ ಹಾಕಿದ ಮನುಷ್ಯನ ಜೊತೆ ನಾನು ಬದುಕೋಲ್ಲ ಅಂದೆ ಅಷ್ಟೇ. ಅನುಮಾನ ಅನ್ನೋದು ಒಂದು ಕಾಯಿಲೆ ದೇವ್ಕಿ, ಯಾವತ್ತು ಗುಣ ಆಗದೆ ಇರೋ ಕಾಯಿಲೆ. ಯಾರಿಗೆ ಗೊತ್ತು ಅದ್ ಮತ್ತೆ ಮರುಕಳಿಸ್ಬೋದು. ಆಗ ನಾನು ಮತ್ತೆ ಚದ್ರಿದ್ ಹಾಸಿಗೆ, ಕೆದ್ರಿದ್ ಕೂದ್ಲು, ಕರ್ಗಿದ್ ಕುಂಕುಮ, ಒಡಗ್ ಬಳೆ ಚೂರು ಇವೆಲ್ಲದಕ್ಕೂ ಸಮರ್ಥನೆ ಕೊಡ್ತಾ ಕುತ್ಕೋಬೇಕಾಗ್ಬಹುದು. ಯಾರಿಗ್ ಗೊತ್ತು? ಮೂರ್ ದಿನ ಹರಿ ಜೊತೆ ಇದ್ ಬಂದವಳು ನಾನು. ಇವರು ಪರಂ ಪವಿತ್ರರು, ತುಂಬಾ ಒಳ್ಳೆಯವರು, ಶ್ರೀರಾಮಚಂದ್ರನ್ ಅಂತವ್ರು. ನಾನು ಪಾಪಿ ನೀಚಳು, ಅದಕ್ಕೆ ನನ್ನಂತವಳ ಜೊತೆ ಇವ್ರು ಬಾಳೋದ್ ಬೇಡ. ದೇವ್ಕಿ ನಾನು ಹೇಳಿದ್ ಸರಿ ತಾನೆ? ನನಗೂ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಜೊತೆ ಹೋಗ್ತೀನಿ, ಅವ್ರು ನನ್ ಸಾಕ್ತಾರೆ. ಅವ್ರು ಸಾಕ್ಲಿಲ್ವಾ? ನನ್ ತಂಗಿ ಇದ್ದಾಳೆ, ಅವಳೊಂದ್ ದಾರಿ ತೋರಿಸ್ತಾಳೆ. ಅವಳಿಗೂ ಆಗಿಲ್ಲ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ. ಎಲ್ಲೋ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಬದುಕ್ತೀನಿ, ನನ್ ಮಗಳನ್ ಸಾಕ್ತೀನಿ. ಅದು ಆಗಿಲ್ಲ ಅಂದ್ರೆ ನನ್ ಮಗಳನ್ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸಿ ಜೈಲಿಗೆ ತಲೆ ಕೊಡ್ತೀನಿ. ಬರ್ಲ ದೇವ್ಕಿ, ನನಗೆ ಮನೆ ದಾರಿ ಗೊತ್ತು, ಹೋಗ್ತೀನಿ ನಾನು. ಮೀನಾಕ್ಷಿ, 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 ನೋಡು ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ. ಶಿಕ್ಷಕರು ಒಂದು ಅವಕಾಶ ಕೊಡು, ತಿದ್ಕೋತೀನಿ ಪ್ಲೀಸ್. ಈಗೆಲ್ಲ ಗಂಡಷ್ಟು ಯಾವತ್ತೂ ತಪ್ಪು ಮಾಡೋದೇ ಇಲ್ಲ ಸಂದೀಪ. ತಪ್ಪು ಮಾಡೋದು ಯಾವಾಗ್ಲೂ ಹೆಂಗಸ್ರೇ. ಗಂಡ ಹೆಂಡ್ತಿನ್ ಬಿಟ್ಟೋದ್ರು, ಹೆಂಡ್ತಿ ಗಂಡನ್ ಬಿಟ್ಟೋದ್ರು, ತಪ್ಪು ಯಾವಾಗ್ಲೂ ಹೆಂಡ್ತಿದೆ. ಹೆಣ್ಣು ಹುಟ್ಟಿರೋದೇ ತಪ್ಪು ಮಾಡೋದಕ್ಕೆ. ಗಂಡ್ಸು ಏನ್ ಮಾಡಿದ್ರು ಸರಿ, ಮಾತಾಡಿದ್ರು ಸರಿ, ಮೌನವಾಗಿದ್ರು ಸರಿ, ಹತ್ರ ಬಂದ್ರು ಸರಿ, ದೂರ ಹೋದ್ರು ಸರಿ, ಪ್ರೀತಿಸಿದ್ರು ಸರಿ, ಅನುಮಾನ ಪಟ್ರು ಸರಿ, ವೇಷಿ ಅಂತ ಕರೆದ್ರು ಸರಿ, ಅವೆಲ್ಲ ಕೇಳಿಸ್ಕೊಂಡು ಸುಮ್ಮನಿರ್ಬೇಕು? ನಮ್ ಹಣೆ ಬರ, ನಮ್ ವಿಧಿ ಅದು ಅಲ್ಲ. ನಿಮ್ಮ ಅನುಮಾನಕ್ಕೆ ನನ್ ಮತ್ತೆ ಮತ್ತೆ ಬಲಿ ಆಗ್ಲಾರೆ. ಇವತ್ ಹರಿ, ನಾಳೆ ಮತ್ತೊಬ್ಬ ನಾನು ಆಸೆಗಳಿಂದ ನೋಡ್ಬಹುದು. ಆಗ್ಲೂ ನಿಮ್ ನನ್ ಮೇಲೆ ಅನುಮಾನ ಬರ್ಬೋದು, ಸಿಟ್ಟು ಬರ್ಬಹುದು. ಆಗ ಮತ್ತೆ ನೀವು ನನ್ನ ರಾತ್ರಿ ಮನೆಯಿಂದ ಹೊರಗೆ ಹಾಕ್ಬೋದಲ್ವಾ? ಅದೆಲ್ಲ ಯಾಕೆ ಬೇಕು? ಈಗಲೇ ಹೋಗ್ತೀನಿ. ಮೀನಾಕ್ಷಿ, ನನ್ನ ಮಗಳೇ, ನಿನ್ ಕೈ ಮುಗಿತೀನಿ, ಬೇಕಾದ್ರೆ ನಿನ್ ಕಾಲಿಗೂ ಬೀಳ್ತೀನಿ. ನನ್ ಮಗನ ಕ್ಷಮಿಸಿ, ಅವನ ಜೊತೆ ನೀನು. ಸರ್, ಏನಾದ್ರು ಸಿಕ್ಕಿದ ರಾಸ್ಕಲ್ ತಪ್ಪಿಸ್ಕೊಂಬಿಟ್ಟ ಸರ್, ನಮ್ ಇನ್ಸ್ಪೆಕ್ಟರ್ಗೆ ಶೂಟ್ ಮಾಡ್ಬಿಟ್ಟ, ತೋಳ್ಗೆ ಬುಲೆಟ್ ಬಿದ್ದಿದೆ, ಆಸ್ಪತ್ರೆ ಕರ್ಕೊಂಡೋದ್ರು. ಸರಿ, ನೀವೇನಿಲ್ಲಿ? ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಬಂದ್ವಿ. ಅವ್ನು ಇಲ್ಲಿ ಬಂದ್ರೆ ಬರ್ಬೋದು, ನೀವು ಬೇಗ ಇಲ್ಲಿಂದ ಹೊರಡಿ. ಮತ್ತೆ ತಪ್ಪಿಸ್ಕೊಂಡ ಅವನು, ಸಾಮಾನ್ಯ ಅಲ್ಲ ಅವನು. ಹೇಗೂ ತಪ್ಪಿಸ್ಕೊಂಡಿದ್ದಾನಲ್ಲ, ಬಂದೇ ಬರ್ತಾನೆ. ಅದಕ್ಕೆ ಹೇಳ್ತಿರೋದಮ್ಮ, ನನ್ನ ಮನೆಗೆ. ನನ್ ಮತ್ತೆ ಮನೆಗೆ ಬಂದ್ರೆ ನಿಮ್ ಮಗನ್ಗೆ ಅನುಮಾನ ಬರುತ್ತೆ. ಬೇಡ ಮಾವ. ಮೀನಾಕ್ಷಿ ಪ್ಲೀಸ್ ಕಣೆ, ನಾನೀಗ ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕು, ಅವ್ರನ್ನ ಕೇಳ್ಬೇಕು ನಾನು ಯಾಕೆ ಜಗತ್ತಿಗೆ ತಂದ್ರಿ ಅಂತ. ಅವ್ರ ಹತ್ರ ಜಗಳ ಆಡ್ಬೇಕು, ಅಳ್ಬೇಕು, ಸಾಕಾಗಿ ಹೋಗಿದೆ ನನ್ಗೆ. ಹೋಗ್ತೀನಿ ನಾನು, ಮತ್ತೆ ಯಾವತ್ತಾದ್ರೂ ಬರ್ಬೇಕು ಅನ್ಸಿದ್ರೆ ಬರ್ತೀನಿ ಮಾವ. ನಿಮ್ಗೂ ಬಾಗಿಲು ತೆಗಿಬೇಕು ಅನ್ಸಿದ್ರೆ ತೆಗಿರಿ.
ನನಗೆ ಆಶೀರ್ವಾದ ಮಾಡಿ ಬಾಬ. ಮೀನಾಕ್ಷಿ ದೇವಕಿ ದೇವಕಿ ನೀನಾದರೂ ಅಕ್ಕನ ಬುದ್ಧಿವಾದ ಹೇಳೋ ಶಕ್ತಿ ನನಗೂ ಉಳಿದಿಲ್ಲ ಬಾಬ. ಸರ್ತಿ ನೋಡಿ ಓಕೆ ಅಂದ್ರೆ ಮುಂದುವರಿಯೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಯಾವುದಕ್ಕೂ ನಿಮ್ಮ ಮುಖ್ಯ ಮುಖ್ಯ. ಅದಕ್ಕೋಸ್ಕರ ನಾನು ನಮ್ಮ ಟೀಮ್ ಕಾಯ್ತಾ ಇದ್ದೀವಿ. ದಯವಿಟ್ಟು ಬಿಡುವಾದಾಗ ನೋಡಿ ಹೇಳಿ ಪ್ಲೀಸ್. ನಾ ಫೈಲ್ ನೋಡಕ್ ಶುರು ಮಾಡಿದ್ದೀನಿ. ಥ್ಯಾಂಕ್ಸ್. ನೀವೆಷ್ಟು ಬೇಗ ನಿಮ್ಮ ಒಪಿನಿಯನ್ ಕೊಡ್ತೀರೋ ನಾವು ಅಷ್ಟು ಬೇಗ ಇಲ್ಲಿಂದ ಹೊರಡೋದಕ್ಕೆ ಅನುಕೂಲ ಆಗತ್ತೆ. ನಮಗೂ ಕೆಲಸ ಇದೆ, ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರ. ಇಲ್ಲಿ ಇದ್ಕೊಂಡು ನಿಮಗೆ ಸುಮ್ಮನೆ ತೊಂದರೆ ಕೊಡೋದಕ್ಕೆ ನಮಗೂ ಇಷ್ಟ ಇಲ್ಲ. ನಾನು ರೂಮಲ್ಲಿ ಇರ್ತೀನಿ, ನಿಮ್ಮ ಅಬ್ಸರ್ವೇಷನ್ ಎಲ್ಲ ರೆಡಿ ಆದಮೇಲೆ ಫೋನ್ ಮಾಡಿ. ಮೀಟಿಂಗ್ ಇಟ್ಕೊಂಡ್ರೆ ಬಂದು ಅಟೆಂಡ್ ಮಾಡ್ತೀನಿ. ಥ್ಯಾಂಕ್ಸ್. ಹೊರಟೋಗ್ತಿದ್ದಾನೆ, ಕರಿ ಹೋಗ್ಬೇಡ ಅವನು. ರಾಹುಲ್ ಅಂತ ಒಂದೇ ಒಂದ್ಸಲಿ ಕರಿ, ಮತ್ತೆ ಸಿಗೋದಿಲ್ಲ ಅವನು. ನೋ, ಇಲ್ಲ, ಕರೆಯೋದಿಲ್ಲ. ಮನ್ಸು ಗಟ್ಟಿ ಮಾಡ್ಕೋಬೇಕು, ಯಾವ ಕಾರಣಕ್ಕೂ ಕರಿಬಾರ್ದು. ಇಲ್ಲ, ಕರೆಯೋದಿಲ್ಲ. ಹೌದು, ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು. ಹುಚ್ಚು ಮನಸ್ಸು ಗಾಳಿ ಬಂದಾಗ್ಲೆಲ್ಲ ಚಂಚಲ ಆಗತ್ತೆ, ಹಾಗಾಗೋದಕ್ಕೆ ಬಿಡಬಾರ್ದು. ಹುಷಾರಾಗಿರ್ಬೇಕು. ಆಗ್ತೀನಿ, ಇನ್ನು ಮುಂದೆ ಹುಷಾರಾಗಿರ್ತೀನಿ. ಅಂತೂ ನಿಮ್ಮ ಅಕ್ಕ ಸಿಕ್ಕಲ್ಲ, ದೇವ್ರು ದೊಡ್ಡವನು. ನಿಂದು ಮೀನಾಕ್ಷಿದು ಜಾತಕ ಯಾರಿಗಾದ್ರು ತೋರಿಸ್ಬೇಕಾಗಿತ್ತು, ಇಬ್ರು ಆಗಾಗ ನಾಪತ್ತೆ ಆಗ್ತಾನೆ ಇರ್ತಿರಲ್ಲ. ಏನ್ ಮಾಡೋದತ್ತೆ, ನಮ್ ಕರ್ಮ, ಒಂದಲ್ಲ ಒಂದ್ರೆ ಆಗ್ತಾನೆ ಇದೆ. ಹಳ್ಳಿ ಇದ್ದಾಗ್ಲೇ ಚೆನ್ನಾಗಿತ್ತು ಅತ್ತೆ, ಈ ಕಾಟಗಳಿರ್ಲಿಲ್ಲ. ಹಾಗಂತ ಹಳ್ಳಿಲೇ ಇರಕ್ಕಾಗತ್ತಾ? ಬೆಳೀತಾ ಹೋದಾಗೆ ಸಂಘರ್ಷಗಳು ಎದುರಾಗತ್ತೆ, ಎದುರಿಸೋದು ಕಲ್ತ್ಕೋಬೇಕು ಅಷ್ಟೇ. ಸದ್ಯ ಅಕ್ಕನ ಅದೃಷ್ಟ ಚೆನ್ನಾಗಿತ್ತು ಅತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಆ ರಾಕ್ಷಸನ್ ಪಾಲಾಗ್ತಾ ಇದ್ಲು. ಸರಿಯಾದ ಸಮಯಕ್ಕೆ ಹೋಗಿ ಅಕ್ಕನ ಬಿಡ್ಸ್ಕೊಂಬಂದಿದ್ದಕ್ಕಾಯ್ತು. ಹೌದು, ಆಗೋದೆಲ್ಲ ಒಳ್ಳೇದಕ್ಕೆ. ಅದಕ್ಕೆ ಹೇಳೋದು, ದೇವ್ರು ನಮ್ದವ್ರನ್ನ ಕೈ ಬಿಡೋಲ್ಲ ಅಂತ. ಅತ್ತೆ, ಇವ್ರೇನಾದ್ರೂ ಫೋನ್ ಮಾಡಿದ್ರ? ನಾನು ಫೋನ್ ಮಾಡಕ್ ಹೋಗಿಲ್ಲ. ಹ್ಞೂ ಕಣೆ, ನಾ ಹೇಳೋದೇ ಮರ್ತಿದ್ದೆ. ಎರಡ್ ಮೂರ್ ಸಲ ಫೋನ್ ಮಾಡಿದ್ದ, ಏನಾಯ್ತು ಅಂತ ಗಾಬರಿಂದ ವಿಚಾರಿಸ್ದ. ಫೋನ್ ಮಾಡಿ ಸಂತೋಷದ ಸುದ್ದಿ ಹೇಳ್ಬಿಡು ಅವನ್ಗೆ. ಈಗ್ಲೇ ಮಾಡ್ತೀನಿ. ಸರಿ, ನೀ ಮಾತಾಡು, ನನ್ ಕೆಲ್ಸ ಇದೆ. ಏನ ಗಂಡನೇ ಮರ್ತ್ಬಿಟ್ಟಿದ್ಯಲ್ಲ. ಸದ್ಯ ನೀವೆಲ್ ಹೆಂಡತಿನ ಮರ್ತ್ಬಿಟ್ರು ಅಂತ ಕೇಳೋಳಿದ್ದೆ, ಏನ್ ನೀವು ಫೋನೇ ಮಾಡ್ಲಿಲ್ಲ? ನೀನು ನಿನ್ ಪಾಡಿಗೆ ನಿನ್ ಕೆಲ್ಸದಿದ್ಯಲ್ಲ, ನಾನ್ ಯಾಕೆ ಸುಮ್ಮನೆ ರಗಳೆ ಮಾಡ್ಬೇಕು? ಹೋಗ್ಲಿ ಬಿಡು, ನಿಮ್ಮ ಅಕ್ಕ ಸಿಕ್ಕದ್ಲ, ಏನ್ ಹೊಡ್ಕತೆ? ಅದೇ ಹಳೆ ಕಥೆ ರೀ, ಆ ಹರಿ ಎತ್ಕೊಂಡು ಹೋಗಿದ್ನಂತೆ. ಸದ್ಯ ಎಲ್ಲ ಬಗೆಹರಿತು, ಹೋಗಿ ಬಿಡಿಸ್ಕೊಂಬಂದ್ವಿ. ಇಲ್ಲ ಅಂದಿದ್ರೆ ಒಂದಕ್ಕೆ ಎರಡಾಗಿರೋದು. ಅವನನ್ನ ಪೊಲೀಸರು ಯಾಕೆ ಅರೆಸ್ಟ್ ಮಾಡಲ್ಲ? ಕಾಡ್ತಾನೆ ಇರ್ತಾನಲ್ಲ, ನೆಗಡಿ ತರ ತಿಂಗಳಿಗೊಂದ್ಸರ್ತಿ ಬರ್ತಾನೆ ಇರ್ತಾನೆ. ಜೈಲಿನ ತಪ್ಪಿಸ್ಕೊಂಡ್ ಬಂದಿದ್ನಂತೆ, ಏನೇನೋ ಕಿತಾಪತಿ ಮಾಡಿ ಭಾವನ್ ಮನ್ಸ್ ಕೆಡ್ಸಿದ್ದ.
ಸದ್ಯ ಎಲ್ಲ ಬಗೆಹರಿತು ರೀ ನಂಗೀಗ ಏನು ಕೆಲಸ ಇಲ್ಲ ನೀವು ಯಾವಾಗ ಬರ್ತೀರಾ ನಿನ್ನ ಕೆಲಸ ಇಲ್ಲದೇ ಇದ್ದಾಗ ನಾನು ನೆನಪಾಗ್ತೀನಲ್ವಾ ಹೋಗು ನಾನು ಬರದೇ ಇಲ್ಲ ಇಲ್ಲೇ ಇದ್ದು ಬಿಡ್ತೀನಿ ಅಯ್ಯೋ ಆರಾಮಾಗಿರಿ ನನಗೇನಂತೆ ನನಗೆ ಬೇಕಾದಾಗ ನಾನೇ ಬಂದು ಹೋಗ್ತೀನಿ ಹೇಗೂ ನಮ್ಮೂರು ದಾರಿನೇ ಅಲ್ವಾ ಕೃಷ್ಣಾಪುರಕ್ಕೆ ಹೋದಾಗ ಆಗುತ್ತೆ ಹೇ ನಾನು ನಿನ್ನನ್ನು ಹೆದರ್ಸೋಣ ಅಂದ್ರೆ ನೀನೇ ನನ್ನ ಹೆದರ್ಸ್ತಿದೀಯಲ್ಲ ಇಲ್ಲಿ ನನ್ನ ಕೆಲಸ ಎಲ್ಲ ಮುಗಿತು ರಿಪೋರ್ಟ್ ಸಬ್ಮಿಟ್ ಮಾಡ್ತೀನಿ ನಮ್ಮ ಬಾಸ್ ಓಕೆ ಅಂದ್ರೆ ಹೊರಡ್ಬಿಡೋದು ಹೆಚ್ಚು ಅಂದ್ರೆ ಇನ್ನೊಂದು ಎರಡು ದಿನ ಅಷ್ಟೇ ಸರಿ ಬೇಗ ಬನ್ನಿ ನಾನು ಕಾಯ್ತಾ ಇರ್ತೀನಿ ಅನ್ನೋ ನೆನಪಿರ್ಲಿ ಅಲ್ಲಿ ಯಾರ್ ಹಿಂದೇನೂ ಬೀಳ್ಬೇಡಿ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಮಾಡ್ದ ಹಾಗೆ ದೇವಕಿ ಓಕೆ ಓಕೆ ಸುಮ್ಮನೆ ಹೇಳ್ದೆ ಹೆಂಡತಿ ಆದವಳು ಹೇಳಬೇಕಾದ ಕರ್ತವ್ಯ ಅಲ್ವಾ ಸರಿ ಬೈ ಮತ್ತೆ ಅವನು ಯಾಕೆ ಸಿಕ್ಕಿದ ಕಣ್ಣಿಗೆ ಬಿದ್ದ ಯಾರು ನಮ್ಮ ಮತ್ತೆ ನೋಡಬಾರದು ಅಂತ ನಾನು ಅನ್ಕೊಂಡಿದ್ನು ಅವನು ಇಲ್ಲಿಗೆ ಬಂದುಬಿಟ್ಟ ಏನು ಮಾಡ್ಲಿ ಈಗ ಇಲ್ಲಿಂದ ದೂರ ಹೊರಟೋಗ್ಲ ಎಲ್ಲಿಗೆ ಹೋಗ್ಲಿ फोन नंबर कष्ट स्टाफ ना यारो को मोबाइल नंबर लैंडलाइन नंबर को फोन सर प्लीज ना नि जो तुम्हारा ಅದರೆ ವಿಷನ ಆಫೀಸ್ ನ ಮಾತಾಡಕಾಗಲ್ಲ ನಿನ್ ಜೊತೆ ಒಂಟಿಯಾಗಿ ಮಾತಾಡಬೇಕು ನಾಳೆ ಏನಾದರೂ ಮೀಟ್ ಮಾಡಣ ರಾಹುಲ್ ಮಾತಾಡೋದಕ್ಕೆ ಏನು ಉಳಿದಿಲ್ಲ ನೀ ಇಲ್ಲಿಗೆ ಬಂದಿರೋದು ಬಿಲ್ಡಿಂಗ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಆ ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇರು ಅದನ್ನ ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ ಸರಿ ಪ್ಲೀಸ್ ರಾಹುಲ್ ಬೇರೆ ಏನಾದರೂ ಮಾತಾಡೋದಿದೆಯಾ ಇದ್ರೆ ಹೇಳು ಮೀಟ್ ಮಾಡೋ ಒಂದು ವಿಚಾರ ಬಿಟ್ಟು ಕೆಲಸಕ್ಕೆ ಸಂಬಂಧಪಟ್ಟಾಗ ಏನಾದರೂ ಇದ್ರೆ ಹೇಳು ಸರಿ ಪ್ಲೀಸ್ ನಾಳೆ ಸಿಗು ಇನ್ನ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಒಂದೇ ಒಂದು ಸಲ ಇಲ್ಲ ಅಂತ ಮಾತ್ರ ಹೇಳು ಪ್ಲೀಸ್ ಕಣ ಮೀಟ್ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟೆ ಮೀಟ್ ಮಾಡಿದ್ರೆ ಏನಾಗ್ತಿತ್ತು ಇಲ್ಲ ನಾನು ಅವನಿಂದ ದೂರ ಇರಬೇಕು ಹತ್ರ ಹೋದ್ರೆ ಕರ್ಕ ಹೋಗ್ತೀನಿ ಏನೋ ಮಾತಾಡಬೇಕು ಅಂದ್ರಲ್ಲ
ಮಾತಾಡಿ. ಆಡ್ಲೇಬೇಕಾ? ಆಡಿದ ಮಾತುಗಳು ಮಾತ್ರ ಮುಟ್ಟದ. ನಾನು ಈಗ ಸಾಮಾನ್ಯ ಮನುಷ್ಯಳಾಗಿಬಿಟ್ಟಿದ್ದೀನಿ ರಾಹುಲ್. ಆಡದಿರೋ ಮಾತನ್ನ ಕೇಳಿಸ್ಕೊಳ್ಳೋಕೆ ಕಿವಿ ಕಿವುಡಾಗ್ಬಿಟ್ಟಿದೆ. ಅದೇನು ಹೇಳಬೇಕು ಅಂತಿದೆ ಹೇಳು. ಎಷ್ಟೋ ದಿನಗಳ ನಂತರ ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಮತ್ತೆ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರಲ್ಲ ನಾನು. ಹಾಗಂದ್ರೆ ಏನ್ ಅರ್ಥ ಗೊತ್ತಾ? ನೋಡಕ್ಕೆ ಆಸಕ್ತಿ ಇರಲಿಲ್ಲ ಅಂತ. ಏನೋ ಆಕಸ್ಮಿಕವಾಗಿ ಸಿಕ್ಕಿದೀವಿ, ಅದು ಬೇರೆ ಕಾರಣಕ್ಕೆ. ಬಿಸ್ನೆಸ್ ಮೀಟಿಂಗ್ ಇದು, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇದೆಲ್ಲ ಯಾಕೆ ಬೇಕು? ನನಗೆ ಮರೆಯೋದಿಕ್ಕೆ ಆಗ್ತಿಲ್ಲ. ಸರಿ, ನೆನಪೇ ಇರಲಿಲ್ಲ ಅಂದಮೇಲೆ ಮರೆಯೋದಕ್ಕೆ ಆಗ್ತಿಲ್ಲ ಅನ್ನೋ ಮಾತಿಗೆ ಅರ್ಥ ಇಲ್ಲ ಅಲ್ವಾ? ನೆನಪಿರ್ಲಿಲ್ಲ ಅಂತ ಹೇಗೆ ಹೇಳ್ತೀಯ? ನನಗೆ ನೆನಪಿತ್ತು. ಗೊತ್ತಿಲ್ಲಪ್ಪ, ನನಗಂತೂ ನೆನಪಿರ್ಲಿಲ್ಲ. ನೀನೆಲ್ಲೋ ಇದ್ದೆ, ನಾನೆಲ್ಲೋ ಇದ್ದೆ. ಇನ್ಫ್ಯಾಕ್ಟ್ ಈಗ ಎದುರಾದಾಗ ನಿಮ್ಮನ್ನ ಏಕವಚನದಲ್ಲಿ ಮಾತಾಡಿಸ್ಬೇಕು ಅಥವಾ ಬಹುವಚನದಲ್ಲಿ ಮಾತಾಡಿಸ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದೆ. ಅಂದ್ರೆ ಏನರ್ಥ? ಸಂಬಂಧಗಳು ಸ್ಪಷ್ಟವಾಗಿಲ್ಲ ಅಂತ. ಹರಿಯೋ ನದಿ ತರ ಅದು ಯಾರಿಗೋಸ್ಕರ ಕಾಯೋದಿಲ್ಲ. ಆ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂತ ನೆನಪಿರುತ್ತೆ, ಮತ್ತೆ ಅಲ್ಲೇ ಸ್ನಾನ ಮಾಡಬೇಕು ಅಂತ ಹೋದಾಗ ಎದುರಾಗೋದು ಹೊಸ ನೀರು. ಸಿರಿ, ನನಗೆ ಈ ವೇದಾಂತ ಎಲ್ಲ ಬೇಕಾಗಿಲ್ಲ. ನನಗೆ ಹಳೆ ಸಿರಿ ಬೇಕು, ನನ್ನ ಸಿರಿ ಬೇಕು. ನನಗೆ ನೇರಳೆ ಹಣ್ಣನ್ನ ಆಯ್ದು ತಂದು ಕೊಡ್ತಾ ಇದ್ದ ಸಿರಿ ಬೇಕು. ನೇರಳೆ ಹಣ್ಣು ತಿನ್ನೋ ವಯಸ್ಸು ಇಬ್ಬರಿಗೂ ಹಾಕೋಗಿದೆ ರಾಹುಲ್. ನಾಲ್ಗೆಲ್ಲ ಬಣ್ಣ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನ ನೋಡೋ ಆಸೆ ನನಗಿಲ್ಲ. ವ್ಯಾಲಿಡಿಟಿ ಆಗೋಗಿರೋ ಸಿಮ್ಗೆ ಟಾಪ್ ಅಪ್ ಮಾಡಿಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ? ನನ್ನ ಆಯ್ಕೆಗಳು ಬದಲಾಗಿದೆ, ಆಸಕ್ತಿ ಬದಲಾಗಿದೆ. ನಾನು ಈ ಸಮುದ್ರ ತರ ಅಲೆಗಳು ತೊಯ್ತಾನೆ ಇರುತ್ತೆ. ಎಲ್ಲಿಂದ ಬರುತ್ತೋ ಅಲ್ಲಿಗೆ ವಾಪಸ್ ಹೋಗ್ಬೇಕು. ಅವುಗಳ ವ್ಯಾಪ್ತಿನೇ ಅಷ್ಟು, ಪ್ರಾಪ್ತಿನೇ ಅಷ್ಟು. ಕಡಲ ಮಧ್ಯದಿಂದ ಹುಟ್ಟು ಬರುತ್ತೆ, ಬಂಡೆಗೆ ಅಪ್ಪಳಿಸುತ್ತೆ, ವಾಪಸ್ ಹೋಗುತ್ತೆ. ಆ ಶಬ್ದ ಕೇಳಿಸ್ತಾ ಇದೆಯಾ ನಿನಗೆ? ಅದು ನನ್ನ ನಿಟ್ಟುಸಿರು ಕೂಡ. ಬಟ್ ಐ ಆಮ್ ಹ್ಯಾಪಿ. ಆದ್ರೆ ನನ್ನಲ್ಲಿ ಪ್ರಶ್ನೆಗಳಿವೆ. ಉತ್ತರಗಳನ್ನ ಹುಡುಕೋ. ಉತ್ತರ ಕೊಡಬೇಕಾಗಿರೋಳು ನೀನು ಸಿರಿ. ಕೇಳ್ ನೋಡು, ಮದುವೆ ಆಗಿಲ್ಲ ಅಂತ ಹೇಳ್ತಿದ್ಯ, ಯಾರು ಬೇಡ ಅಂತ ಹೇಳ್ತಿದ್ಯ. ಹಾಗಿದ್ರೆ ಈ ಮಗು, ಈ ಮಗು ತಂದೆ ಯಾರು? ಉತ್ತರ ಕೊಡು. ನನ್ನ ಮಗ ಕೇಳ್ಬೇಕಾಗಿರೋ ಪ್ರಶ್ನೆನ ನೀನ್ ಕೇಳ್ತಾ ಇದೀಯ. ಉತ್ತರ ಕೊಡು ಅಂತ ಹೇಳ್ದೆ. ಅದರಿಂದ ಏನ್ ಪ್ರಯೋಜನ ರಾಹುಲ್? ಅದು ನಿನ್ನ ಬದುಕನ್ನು ಬದಲಾಯಿಸೋದಿಲ್ಲ, ನನ್ನ ಬದುಕನ್ನು ಬದಲಾಯಿಸೋದಿಲ್ಲ. ಯಾಕೆ ಕನ್ಫ್ಯೂಸ್ ಮಾಡ್ತಿದ್ಯಾ ಸರಿ? ಪ್ಲೀಸ್ ಉತ್ತರ ಕೊಡು. ಈ ಮಗು ತಂದೆ ಯಾರು ಹೇಳು.
ನನ್ನ ಮಗುವಿನ ತಂದೆ